ಫ್ರೆಂಡ್ಸ್ ನಮಸ್ಕಾರ ಸ್ವಾಗತ ನನ್ನ ಚಾನಲ್ಗೆ ನೀವು ನೋಡ್ತಾ ಇದ್ದೀರಾ ಎಷ್ಟು ಚಾನಲ್ ಇವತ್ತಿನ ಎಪಿಸೋಡ್ನಲ್ಲಿ ತೆಳುವಾಗಿ ಗರ್ಗರಿಯಾಗಿ ರವೆ ರೊಟ್ಟಿ ಹೇಗೆ ಮಾಡೋದು ಅನ್ನೋ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲನೇದಾಗಿ ಒಂದು ಬೌಲ್ನಲ್ಲಿ ನಾನು ಚಿರೋಟಿ ರವೆ ತೊಗೊಂಡಿದ್ದೀನಿ ಚಿರೋಟಿ ರವೆ ಆದರೂ ತೊಗೋಬೋದು ಅಥವಾ ಬಾಂಬೆ ರವೆ ಆದರೂ ತೊಗೋಬೋದು ಉಪ್ಪಿಟ್ಟು ರವೆ ಆದರೂ ತೊಗೋಬೋದು ಸೊ ಎರಡು ರೊಟ್ಟಿ ಮೂರು ರೊಟ್ಟಿ ಆಗುತ್ತೆ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಸೊ ಇದನ್ನು ನೀರು ಹಾಕಿ ನಾವು ರೊಟ್ಟಿ ಮಾಡೋ ಒಂದು ಹದಿನೈದು ನಿಮಿಷ ಮುಂಚಿತವಾಗಿ ಕಲಸಿಟ್ಕೋಬೇಕು ಎಲ್ರಿಗೂ ಗೊತ್ತಿರೋ ಹಾಗೆ ರವೆ ಸ್ವಲ್ಪ ಗಟ್ಟಿಯಾಗುತ್ತೆ ಆಗುತ್ತೆ ನೀರಲ್ಲಿ ಹಾಕಿದಾಗ ಸೊ ಗಟ್ಟಿ ಅದನ್ನೋ ತೆಳುನೋ ಅಂತ ನೋಡ್ಕೊಳ್ಳೋದಕ್ಕೆ ಹದಿನೈದು ನಿಮಿಷ ಮುಂಚಿತವಾಗಿ ನೆನೆಸಿಟ್ರೆ ಚೆನ್ನಾಗಿ ಬರುತ್ತೆ ಸೊ ಇವಾಗ ನೀವು ನೋಡ್ತಾ ಇರ್ಬೋದು ನಾನು ನೀರು ಹಾಕಿ ಚೆನ್ನಾಗಿ ಕಲಸಿ ಇಟ್ಕೊಳ್ತಾ ಇದ್ದೀನಿ ನಾನು ಆಲ್ಮೋಸ್ಟ್ ಒಂದು ಮೂವತ್ತು ನಿಮಿಷದವರೆಗೂ ನೆನೆಸಿದ್ದೀನಿ ನೀವು ಹದಿನೈದು ನಿಮಿಷ ನೆನ್ಸ್ಕೊಂಡ್ರೆ ಸಾಕು ನಾನು ಮೂವತ್ತು ನಿಮಿಷ ಆದಮೇಲೆ ಕ್ಯಾರೆಟ್ ತುರಿದಿಟ್ಕೊಂಡಿರೋದು ಇದು ಆಪ್ಷನಲ್ ಬೇಕಾದರೆ ಹಾಕೊಳ್ಳಿ ರುಚಿ ತುಂಬ ಚೆನ್ನಾಗಿರುತ್ತೆ ಹಸಿ ಮೆಣ್ಸಿನ್ಕಾಯಿ ಖಾರಕ್ಕೆ ತಕ್ಕಂಗೆ ನೀವು ಚಟ್ನಿ ಅಥವಾ ಏನಾದರೂ ಗೊಜ್ಜು ಮಾಡ್ಕೊಳ್ತೀನಿ ಅಂದರೆ ಹಸಿ ಮೆಣಸಿನ್ಕಾಯಿ ಸ್ಕಿಪ್ ಮಾಡ್ಬೋದು ಈರುಳ್ಳಿ ಒಂದು ದಿನ ಸಣ್ಣಾಗಿ ಹೆಚ್ಚು ಆ್ಯಡ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಇದಿಷ್ಟು ಹಾಕ್ಕೊಂಡು ಕಾಲು ಟೇಬಲ್ ಅಷ್ಟು ಜೀರಿಗೆ ಆ್ಯಡ್ ಮಾಡ್ಕೋತಾಯಿದ್ದೀನಿ ನಾವು ಉಪ್ಪು ಆಲ್ರೆಡಿ ಹಾಕಿದ್ದೀವಿ ಸೊ ನೋಡಿ ರವೆ ತುಂಬ ಗಟ್ಟಿಯಾಗಿದೆ ಇವಾಗ ಚಿರೋಟಿ ರವೆ ಆಗಿರೋದ್ರಿಂದ ಜಾಸ್ತಿ ಗಟ್ಟಿಯಾಗುತ್ತೆ ಸೊ ಅದಕ್ಕೋಸ್ಕರ ಇದೆಲ್ಲ ಹಾಕಿ ಕಲಸಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ನೋಡಿ ನೋಡ್ತಾ ಇರ್ಬೋದು ಯಾವ ಇದೆ ರೊಟ್ಟಿ ಹಿಟ್ಟು ಅಂತ ಸೊ ಈ ಹದಕ್ಕೆ ಕಲಿಸ್ಕೊಂಡ್ರೆ ರೊಟ್ಟಿ ತಟ್ಟೋದಕ್ಕೂ ತುಂಬ ಸುಲಭ ಆಗುತ್ತೆ ಹಂಚ ಮೇಲೆ ರೊಟ್ಟಿ ತಟ್ಕೋಬೋದು ಈಸಿಯಾಗಿ ತೋರಿಸ್ತೀನಿ ನಾನು ಸೊ ಇವಾಗ ನಾನು ಅಂಚನ್ನ ಬಿಸಿ ಹಿಡ್ದೆ ತಟ್ಟೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಅಪ್ಲೈ ಮಾಡ್ಕೊಳ್ಳಿ ತಟ್ಟೋದಕ್ಕಿಂತ ಮುಂಚೆ ಈ ಥರ ಒಂದು ಬಟ್ಲಲ್ಲಿ ನೀರು ಇಟ್ಕೊಳ್ಳಿ ಆವಾಗ ಅವಾಗ ಕೈ ಹತ್ಕೋಬೋದು ಬಿಸಿ ಅನಿಸಿದ್ರೆ ಸೊ ಇವಾಗ ನೀವು ನೋಡ್ತಾ ಇರ್ಬೋದು ನಾನು ಒಲೆ ಮೇಲೆ ಇಟ್ಟಿಲ್ಲ ಹಂಚಿನ ತಟ್ಕೊಳ್ತಾ ಇದ್ದೀನಿ ಇದು ಒನ್ ಮೆಥಡ್ ಹಾಗೇನೆ ನಾನು ಬಾಳೆ ಎಲೆಯಲ್ಲಿ ತಟ್ಟೋದನ್ನು ತೋರಿಸಿದ್ದೀನಿ ಅಕ್ಕಿ ರೊಟ್ಟಿನ ಸೊ ಅದೇ ಥರ ನೀವು ರವೆ ರೊಟ್ಟಿನ ಕೂಡ ತಟ್ಕೋಬೋದು ಬಾಳೆ ಎಲೆ ಮೇಲೆ ಸೊ ನಮಗೆ ಬಾಳೆ ಎಲೆ ಸಿಗೋಲ್ಲ ಅನ್ನೋರು ಹಾಗೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಂಚ ಮೇಲೆ ತಟ್ಕೋಬೋದು ನಾನು ತೋರಿಸ್ತೀನಿ ಅದನ್ನು ಸೊ ಇವಾಗ ನಾನು ಇದನ್ನು ಒಲೆ ಮೇಲೆ ಇಟ್ಕೊಂಡಿದ್ದೀನಿ ತುಂಬ ತೆಳುವಾಗಿ ಬಂದಿದೆ ನೀವು ನೋಡ್ಬೋದು ರುಚಿಯಾಗಿ ಕೂಡ ಇರುತ್ತೆ ಡಿಫ್ರೆಂಟಾಗಿರುತ್ತೆ ನೀವು ಬೇಕಾದರೆ ಇದಕ್ಕೆ ನಿಮ್ಮ ಫೇವ್ರೇಟ್ ತರಕಾರಿನ ಸಣ್ಣದಾಗಿ ಹೆಚ್ಚಿ ಕೂಡ ಹಾಕೋಬೋದು ಇದ್ರ ಮೇಲೆ ನಾನು ಇವಾಗ ಆಯಿಲ್ ಅಪ್ಲೈ ಮಾಡಿದ್ದೀನಿ ಸೊ ಇದನ್ನು ನಾನು ಇವಾಗ ಫ್ಲಿಪ್ ಮಾಡ್ಕೋತಾ ಇದ್ದೀನಿ ಕೇರ್ಫುಲ್ಲಾಗಿ ಫ್ಲಿಪ್ ಮಾಡ್ಕೋಬೇಕು ಏನಿಲ್ಲ ನಾನ್ಸ್ಟಿಕ್ ಪ್ಯಾ ಆಗಿರೋದ್ರಿಂದ ಬೇಗ ಚೆನ್ನಾಗಿ ಬರುತ್ತೆ ಸೊ ಇವಾಗ ನೋಡಿ ನಾನು ಫ್ಲಿಪ್ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ಬೋದು ಇದಕ್ಕೆ ನೀವು ಸಬ್ಸಿಗೆ ಸೊಪ್ಪು ಅಥವಾ ಮೆಂತ್ಯ ಸೊಪ್ಪು ಯಾವುದಾದ್ರೂ ಹಾಕೋಬೋದು ನ್ಯೂಟ್ರಿಷಿಯಸ್ ಆಗಿರುತ್ತೆ ಸೊ ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ ಇದನ್ನು ಅಗೇನ್ ಬ್ಯಾಕ್ ಫ್ಲಿಪ್ ಮಾಡ್ಕೋತಾ ಇದ್ದೀನಿ ನಾನು ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಹುರ್ಗಡ್ಲೆ ಚಟ್ನಿ ತೆಂಗಿನ ಚಟ್ನಿ ಯಾವುದಾದ್ರೂ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಇದನ್ನು ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನೀವು ನೋಡ್ಬೋದು ಎಷ್ಟು ಕ್ರಂಚಿಯಾಗಿ ಬಂದಿದೆ ತೆಳುವಾಗಿ ಬಂದಿದೆ ಅಂತ ಸೊ ಇವಾಗ ನಾನು ಒಲೆನ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ನೀವು ನೋಡ್ಬೋದು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀರು ಹತ್ಕೊಂಡು ಹತ್ಕೊಂಡು ಈ ಥರ ಸವರ್ಕೋಬೋದು ಈಸಿಯಾಗಿ ಬರುತ್ತೆ ತೆಳುವಾಗಿ ಬರುತ್ತೆ ಈ ಥರ ಮಾಡೋದ್ರಿಂದ ಸೊ ನಿಮಗೆ ಹಿಟ್ಟು ಗಟ್ಟಿ ಕಲಿಸ್ಕೊಂಡಿದ್ದೀವಿ ಅನ್ಸರೆ ಸ್ವಲ್ಪ ನೀರು ಹಾಕೋಬೋದು ನಾನು ಅದೇ ಹಿಟ್ಟಲ್ಲಿ ತಟ್ತಾ ಇದ್ದೀನಿ ಸೊ ನೋಡಿ ಇದು ತುಂಬ ತೆಳುಗೆ ಬರುತ್ತೆ ಬೇಗ ಕೂಡ ಆಗುತ್ತೆ ನೀವು ಎರಡು ಹಂಚಿ ಇಟ್ಕೊಂಡು ಮಾಡಿದ್ರೆ ಅದನ್ನ ನೀರಿಗೆ ಹಾಕೋದು ಅದೆಲ್ಲ ತುಂಬ ರಿಸ್ಕಿ ಅನಿಸುತ್ತೆ ಸೊ ಈ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀರಿನಲ್ಲಿ ಕೈ ಡಿಪ್ ಮಾಡಿಕೊಂಡು ಈ ಥರ ಸವರ್ಕೊಂಡ್ರೆ ಈಸಿಯಾಗಿ ಬರುತ್ತೆ ಬೇಗ ಬೇಗ ಕೂಡ ಆಗುತ್ತೆ ಸೊ ಇವಾಗ ನೋಡಿ ನಾನು ಇದನ್ನು ಹಂಚ್ ಮೇಲೆ ಇಟ್ಕೊಂಡೇ ತಟ್ಕೊಂಡಿದ್ದೀನಿ ಒಂದು ಕಡೆ ಎಲ್ಲ ಬೇಯ್ತಾ ಬರ್ತಾಯಿದೆ ಸೊ ಇದೇ ಥರ ನೀವು ಮಾಡ್ಕೊಳ್ಳಿ ಈಸಿಯಾಗಿರುತ್ತೆ ಸೊ ನಾನು ಮಾಡಿರುವಂಥ ರವೆ ರೊಟ್ಟಿ ತುಂಬ ಚೆನ್ನಾಗಿ ಬಂದಿತ್ತು ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವೇನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮ್ಮ